ನಿಮ್ ಹುಡುಗಿ ಡ್ರಿಂಕ್ಸ್ ತಗೋತಾಳ? ನಾನು ಯಾವಾಗ್ಲೂ ತಗೊಳ್ಳೋದಿಲ್ಲ, ಫ್ರೆಂಡ್ಸ್ ಪಾರ್ಟಿ ಇದ್ದಾಗ ಮಾತ್ರ. ಜಸ್ಟ್ ಒನ್ ಪೈಪ್, ದಟ್ಸ್ ಆಲ್. ನೋ ಪ್ರಾಬ್ಲಮ್. ಸಿಗರೇಟ್? ಓ ಡ್ಯಾಡ್, ಲೈಟ್. ನಿಮ್ ಹುಡುಗಿ ಸಿಗರೇಟ್ ಸೇತಾಳ? ಯಾವಾಗ್ಲೂ ಸೇದೋದಿಲ್ಲ, ಡ್ರಿಂಕ್ಸ್ ತಗೊಂಡಾಗ ಮಾತ್ರ ಸೇತಾಳೆ. ನೋ ಪ್ರಾಬ್ಲಮ್. ನಿನಗೆ ಒಪ್ಕೇನಾ ಬೇಬಿ? ಐ ಲೈಕ್ ಹಿಮ್. ಫೈನ್. ಮದ್ವೆ ಯಾವಾಗ ಇಟ್ಕೊಳ್ಳೋಣ? ಸಾರಿ ಸರ್, ಮದ್ವೆಗೆ ಮುಂಚೆ ಐ ವಾಂಟ್ ಸ್ಪೆಂಡ್ ಎ ಡೇ ವಿತ್ ಹರ್. ಅವಳು ಇಷ್ಟ ಕಷ್ಟ ಎಲ್ಲ ನಂಗೆ ಅರ್ಥ ಆಗ್ಬೇಕು. ಓನ್ಲಿ ಒನ್ ಡೇ? ಒನ್ ಡೇ ಯಾಕೆ? ಒಂದು ವಾರ ಬೇಕಾದ್ರೂ ಹೋಗೋಣ. ಊಟಿಯಲ್ಲಿ ಕೋನಾರ್ಕ್ ರೆಸಾರ್ಟ್ ರೂಮ್ ನಂಬರ್ 26 ಉಳ್ಕೊಳಕ್ಕೆ ಬೋರ್ಡ್ ಆಗಿರುತ್ತೆ. ನಿಮಗೂ ಒಪ್ಪಿಗೆ ಆಗ್ಬೋದು, ಆದ್ರೆ ನನ್ನ ಮಗಳಿಗೂ ಒಪ್ಪಿಗೆ ಆಗ್ಬೇಕಲ್ಲ. ಯಾಕೆ? ನಿಮ್ಮ ಮಗಳು ಶಾರುಖ್ ಖಾನ್, ಅಮೀರ್ ಖಾನ್, ಹೃತಿಕ್ ರೋಷನ್ ಆ ಥರದವ್ರನ್ನ ಯಾರಾದ್ರೂ ಬಯಸ್ತಾಳೇನೋ? ಚೇ, ಹಾಗೇನು ಅಲ್ಲ. ಅವಳು ಇಷ್ಟಪಡೋದು ದಾರಾ ಸಿಂಗು, ಆರ್ನಾಲ್ಡು, ಮೈಕ್ ಟೈಸನ್, ಮೊಹಮ್ಮದ್ ಅಲಿ ಅಂತವ್ರನ್ನ. ಮಲ್ಲಿ ಮಲ್ಲೇಶ್ವರಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಲ್ರ ಮನ್ಲು ಹೆಣ್ಣು ಮಕ್ಕಳಿಗೆ ರಂಗೋಲೆ, ಅಡುಗೆ, ಹಾಡು ಪಾಡು ಕಲಿಸಿದ್ರೆ ನಾನು ನನ್ನ ಮಗಳಿಗೆ ಕುಸ್ತಿ, ಕರಾಟೆ, ಬಾಕ್ಸಿಂಗು, ವೆಯ್ಟ್ ಲಿಫ್ಟಿಂಗು ಕಲಿಸ್ತಾ ಇದ್ದೀನಿ. ಯಾಕೆ ಹೇಳಿ? ಬೆಂಗಳೂರಲ್ಲಿ ವಾಟರ್ ಪ್ರಾಬ್ಲಮ್ ನೋಡಿ, ಅತ್ತೆ ಮೇಲೆ ನೀರು ಹೊರೋಕೆ ತಾಕತ್ ಬರ್ಲಿ ಅಂತ ಅಲ್ವಾ? ನೋ ನೋ ನೋ, ಮದುವೆ ಆದ್ಮೇಲೆ ಗಂಡ ಅತ್ತೆ ಮಾವನ್ನ ಹ್ಯಾಂಡಲ್ ಮಾಡೋದು ಕಲೀಲಿ ಅಂತ. ವೆಯ್ಟ್ ಲಿಫ್ಟಿಂಗ್ ಅಲ್ಲಿ ಸ್ಟೇಟ್ ಚಾಂಪಿಯನ್. ಬಾಕ್ಸಿಂಗ್ ನಲ್ಲಿ ಗೋಲ್ಡ್ ಮೆಡಲಿಸ್ಟ್. ಅಷ್ಟೇ ಅಲ್ಲ, ರೆಸ್ಲಿಂಗ್ ಅಲ್ಲಿ ನ್ಯಾಷನಲ್ ಚಾಂಪಿಯನ್. ಯಾಕೋ ನೋಡಿ, ನನ್ಗಿರೋಳು ಒಬ್ಳೇ ಮಗಳು, ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್, ಬಂಗ್ಲೆ, ಕಾರು, ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಇದೆ. ಅಯ್ಯೋ, ಇಷ್ಟೆಲ್ಲ ಇದ್ಮೇಲೆ ಇನ್ಯಾಕ್ ತಡ ಮಾಡೋದು? ವಾಲ್ಗ ಊದಿಸ್ ಬಿಡೋಣ. ವಾಲ್ಗಾನ ಹುಡುಗಿನೇ ನೋಡ್ಲಿಲ್ಲ? ಹಲೋ ಓಲ್ಡ್ ಮ್ಯಾನ್. ಹಾಯ್ ಹೀರೋ. ಹಾಯ್. ಯಾಕೆ ನಿಂತ್ಕೊಂಡ್ಬಿಟ್ರಿ? ಕೂತ್ಕೊಳ್ಳಿ ಪ್ಲೀಸ್. ಇದಾವ್ ನನ್ನ ಮಗಳು ಕಿಸ್ ಕೊಟ್ಟಿದ್ದು ಗಾಬರಿ ಆಗ್ಬಿಟ್ರಾ? ಓ ಕಮ್ ಆನ್, ಫಾರಿನ್ ಅಲ್ಲಿ ಇದೆಲ್ಲ ಕಾಮನ್. ಏನ್ ಹೇಳ್ತೀರಾ? ಅವಳು ಓದಿದ್ದೆಲ್ಲ ಇಂಗ್ಲಿಷ್ ಸ್ಕೂಲು, ಅವಳು ನೋಡೋದೆಲ್ಲ ಇಂಗ್ಲಿಷ್ ಫಿಲ್ಮ್ಸ್, ಅವಳು ಓಡಾಡೋದು ಬ್ರಿಗೇಡ್ಸ್, ಎಂಜಿ ರೋಡ್ ಸ್ವಲ್ಪ ಫಾಸ್ಟ್ ಅಷ್ಟೇ. ಬೈ ದ ವೇ, ಏನ್ ತಗೋತೀರಿ? ಕಾಫಿ, ಟೀ, ಏನಾದ್ರೂ ಸರಿ. ಡ್ಯಾಡ್, ನನಗೊಂದ್ ಸ್ಮಾಲ್ ಪೆಗ್ ಸೋಡಾ ಬೇಡ, ಐಸ್ ಮಾತ್ರ ಸಾಕು. ನಿಮ್ ಹುಡುಗಿ ಡ್ರಿಂಕ್ಸ್ ತಗೋತಾಳ? ನಾನು ಯಾವಾಗ್ಲೂ ತಗೊಳ್ಳೋದಿಲ್ಲ, ಫ್ರೆಂಡ್ಸ್ ಪಾರ್ಟಿ ಇದ್ದಾಗ ಮಾತ್ರ. ಜಸ್ಟ್ ಒನ್ ಪೈಪ್, ದಟ್ಸ್ ಆಲ್. ನೋ ಪ್ರಾಬ್ಲಮ್. ನನ್ನ ಮಗಳನ್ನ ಮದುವೆ ಆಗೋದಕ್ಕೆ ನೂರಾರು ಫಾರಿನ್ ಗಂಡ್ಗಳು ಇಂಟರ್ನೆಟ್ ನಲ್ಲಿ ಪೀಡಿಸ್ತಾ ಇದ್ದಾರೆ, ಆದ್ರೆ ಇರೋಳು ಮಗಳನ್ನ ಫಾರಿನ್ ಕಳ್ಸೋದಕ್ಕೆ ನನಗೆ ಇಷ್ಟ ಇಲ್ಲ. ಸಿಗರೇಟ್? ಓ ಡ್ಯಾಡ್, ಲೈಟ್. ನಿಮ್ ಹುಡುಗಿ ಸಿಗರೇಟ್ ಸೇತಾಳ? ಯಾವಾಗ್ಲೂ ಸೇದೋದಿಲ್ಲ, ಡ್ರಿಂಕ್ಸ್ ತಗೊಂಡಾಗ ಮಾತ್ರ ಸೇತಾಳೆ. ನೋ ಪ್ರಾಬ್ಲಮ್. ನಿನಗೆ ಒಪ್ಪಿಗೆನಾ ಬೇಬಿ? ಐ ಲೈಕ್ ಹಿಮ್. ಫೈನ್. ಮದ್ವೆ ಯಾವಾಗ ಇಟ್ಕೊಳ್ಳೋಣ? ಸಾರಿ ಸರ್, ಮದ್ವೆಗೆ ಮುಂಚೆ ಐ ವಾಂಟ್ ಟು ಸ್ಪೆಂಡ್ ಎ ಡೇ ವಿತ್ ಹರ್. ಅವಳು ಇಷ್ಟ ಕಷ್ಟ ಎಲ್ಲ ನಂಗೆ ಅರ್ಥ ಆಗ್ಬೇಕು. ಓನ್ಲಿ ಒನ್ ಡೇ? ಒನ್ ಡೇ ಯಾಕೆ? ಒಂದು ವಾರ ಬೇಕಾದ್ರೂ ಹೋಗೋಣ. ಊಟಿಯಲ್ಲಿ ಕೋನಾರ್ಕ್ ರೆಸಾರ್ಟ್ ರೂಮ್ ನಂಬರ್ 26 ಉಳ್ಕೊಳಕ್ಕೆ ಬೋರ್ಡ್ ಆಗಿರುತ್ತೆ. ಅಜ್ಜಿ, ಎಲ್ಲಿ ಮಮ್ಮಿ ಡ್ಯಾಡಿ? ಊಟಿ ಊಟಿ ಊಟಿ. ನೋ ಪ್ರಾಬ್ಲಮ್. ನನ್ನ ಮಗಳು ಚಿಕ್ಕ ವಯಸ್ಸಲ್ಲೇ ತಾಯಿನ ಕಳ್ಕೊಂಡ್ಬಿಟ್ಲು. ತಾಯಿ ಇಲ್ದೆ ಬೆಳೆದ ಮಗಳು ಅಂಕೆ ಇಲ್ದೆ ಬೆಳೆದ್ಬಿಟ್ಟಾಳೆ ಅನ್ಕೋಬಾರ್ದು ನೋಡಿ, ಅದಕ್ಕೆ ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆಸಿದೀನಿ. ಹೆಣ್ಮಕ್ಳು ಅಂದ್ರೆ ಹಾಗೆ ಇರ್ಬೇಕು. ಹೌದು ಹೌದು. ರೂಪಾ, ನಮಸ್ಕಾರ ಮಾಡ್ತಿದ್ದಾಳೆ. ನಮಸ್ಕಾರ ಮಾಡೋದು ನಮ್ ಸಂಪ್ರದಾಯ ಅಲ್ವಾ? ಅಯ್ಯೋಯ್ಯೋ, ಎಂಥ ಮುತ್ತಿನಂಥ ಮಾತಾಡಿದ್ರಿ. ಈಗಿನ ಕಾಲದ ಹೆಣ್ಮಕ್ಳು ಕಾಲಿಗೆ ಬೀಳೋದಿರ್ಲಿ, ನೆಲ ನೋಡೋದನ್ನೇ ಮರ್ತು ಬಿಟ್ಟಿದ್ದಾರೆ ಅಲ್ವಾ? ಹುಡುಗಿ ಹೇಗಿದ್ದಾಳು? ಮಾರಿಗ್ ಬಿಟ್ ಕುರಿತರಗಳೆ ಹೋಗೋಣ. ಲಕ್ಷ್ಮಿಯಾಗಿದ್ದಾಳೆ, ಬಾಯಿ ಮುಚ್ಕೊಂಡು ಕೂತ್ಕೊಳ. ಏನು ಅಂತಿದ್ಯಮ್ಮ? ಏಳನೇ ಕ್ಲಾಸು, ಮುಂದಕ್ಕೆ ಯಾಕೆ ಓದ್ಲಿಲ್ಲ? ಅಯ್ಯೋ, ಅವಳು ಓದ್ತೀನಿ ಅಂದ್ಲು, ನಾನೇ ಬೇಡ ಅಂದೆ. ಈಗಿನ ಕಾಲದಲ್ಲಿ ಹುಡುಗರು ಸರಿ ಇಲ್ಲ ನೋಡಿ.
ಲವ್ ಗಿವ್ ಅಂತ ತಲೆ ಕೆಡಿಸ್ಬಿಡ್ತಾರೆ. ಹೌದು ಹೌದು, ನಾವೇ ನೋಡಿದೀವಲ್ಲ ಈ ಕಾಲೇಜು ಪಾರ್ಕು ಸಿನಿಮಾ ಬೈಕ್ಗಳಲ್ಲಿ ಆ ಹುಡುಗಿರು ಆ ಹುಡುಗರನ್ನ ಹೆಂಗ್ ತುಂಬಿಕೊಂಡು ಕೂತಿರ್ತಾರೆ. ಥೋ ಥೋ ಥೋ, ಈ ಕಾಲದ ಹುಡುಗರಿಗೆ ಸ್ವಲ್ಪ ಮಾನ ಮರ್ಯಾದೆ ಏನು ಇಲ್ಲ. ಇದು 19th ಸೆಂಚುರಿ ಅಲ್ಲ ಅಜ್ಜಿ, 2004. ಲೈಫ್ನ ಎಂಜಾಯ್ ಮಾಡ್ಬೇಕು. ಮಾಡಯ್ಯ ಮಾಡು, ನೀನು ಮದುವೆ ಮಾಡ್ಕೊಂಡು ಏನು ಬೇಕೋ ಎಲ್ಲ ಎಂಜಾಯ್ ಮಾಡು. ನಿನ್ಗೆ ಹಾಡೋ ಹಸಿ ಏನಾದ್ರು ಬರುತ್ತೇನಮ್ಮ? ಎಲೆ ಒಂದ್ ಹಾಡು ಹೇಳಮ್ಮ. ಬಾಮೆಯ ನೋಡಲು ತಾ ಬಂದ ಬೃಂದಾವನದಿಂದ ಮುಕುಂದ. ನಾನ್ ಬಡ್ಕೊಂಡೆ, ಇದು 19th ಸೆಂಚುರಿ ಮುದುಕಿ, ಇದಕ್ಕೆ ನನ್ ಟೇಸ್ಟ್ ಅರ್ಥ ಆಗಲ್ಲ ಅಂತ ಕೇಳಿದ್ರ ನನ್ ಮಾತು. ಒಂದು ಬೀಸ್ಟ್, ಒಂದು ಸೂಪರ್ ಫಾಸ್ಟ್, ಇನ್ನೊಂದು ವೇಸ್ಟ್. ಎಸ್ಸು, ನೀನು ಎಸ್ಸು ಅಂದಿದ್ರೆ ಕೈ ತುಂಬಾ ಸಿಗುತ್ತಿರ್ಲಿಲ್ವೇ ಒಳ್ಳೆ ಕಾಸು? ನಿನ್ ಕೈಗೆ ಸಿಕ್ಕಿದ್ರೆ ಹರಾಜ್ ಹಾಕ್ಬಿಡ್ತೀಯ. ನೋಡಿ, ನನಗೆಂತ ಹುಡುಗಿ ಬೇಕಂತ ಸೆಲೆಕ್ಟ್ ಮಾಡಕ್ ನನ್ ಚೆನ್ನಾಗ್ ಗೊತ್ತು. ಪ್ಲೀಸ್, ಈ ವಿಷಯದಲ್ಲಿ ಯಾರು ತಲೆ ಹಾಕ್ಬೇಡಿ. ಬಾಯ್. ಇವನ್ ಯಾವಾಗ ಸೆಲೆಕ್ಟ್ ಮಾಡ್ತಾನೋ, ಇನ್ ಯಾವಾಗ ನನಗ್ ಸೊಸೆ ಬರ್ತಾಳೋ, ಆ ದೇವ್ರಿಗೆ ಗೊತ್ತು.